ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಕಡೆ ಬಹಳ ಸೆನ್ಸಿಬಲ್ ನೀವು ಅಂತ ಕೇಳ್ಪಟ್ಟಿದ್ದೀನಿ, ಸೊ ಓವರ್ ಟು ಯು. ಎಲ್ಲ ಯೂಟ್ಯೂಬರ್ಸ್ಗೂ ಹಾಯ್, ಇಲ್ಲೆಲ್ಲ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಸೀನಿಯರ್ಸ್ಗೆ ಆ್ಯಂಡ್ ಪ್ರಿಂಟ್ ಆ್ಯಂಡ್ ಡಿಜಿಟಲ್ ಮೀಡಿಯಾದವ್ರಿಗೂ ನಮಸ್ತೆ ನನ್ನ ಕಡೆಯಿಂದ. ಹೊಂದಿಸಿ ಬರೆಯಿರಿ, ಇದು ಕೇಳ್ತಿದ್ದಂಗೆ ಸುಮಾರು ಜನಕ್ಕೆ ಬಾಲ್ಯ ನೆನಪಾಗುತ್ತೆ. ಬರೀ ಬಾಲ್ಯ ನೆನಪಾಗೋದಿಲ್ಲ, ಈ ಸಿನಿಮಾ ನೋಡಿದಾಗ ನಿಮ್ಮ ರಿಯಾಲಿಟಿ ಲೈಫಲ್ಲಿ ಏನು ನಡೀತಿದೆ, ಹೇಗಿರಬಹುದು ನಾವು, ಸಣ್ಣ ತಪ್ಪು ಎಷ್ಟು ದೊಡ್ಡ ತಪ್ಪು ಆಗಿ ಕಾಣುತ್ತೆ ಅನ್ನೋದೆಲ್ಲ ರಿಯಲೈಸ್ ಆಗುತ್ತೆ ನಿಮಗೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಹೊಂದಿಸಿ ಬರೆಯಿರಿ ಒಂದು ಅಂದರೆ ಇದನ್ನು ಹಾಗೆ ಹೇಳೋಕ್ಕಾಗಲ್ಲ, ಸಾಹಿತಿ ಥರ ಹೇಳಬೇಕು ಅಂದರೆ ಏನು ನಮ್ಮ ಸಂಗಮ ಏನಿದೆ, ನಮ್ಮ ಎಲ್ಲರ ಸಂಗಮ, ಈ ಸಂಗಮ ಸಂಭ್ರಮ, ಸೃಷ್ಟಿಯ ಸಂಭ್ರಮ. ಈ ಸೃಷ್ಟಿ ಬೇಸದ ಅನುಬಂಧಕ್ಕೆ ಈಗ ಬೇಕಿಲ್ಲ ಯಾವ ಹೆಸರು, ಬದುಕಬೇಡಿ ಸುಮ್ಮನೆ. ಏನೇನೋ ಹುಡುಕುವ ಜೀವಗಳು, ಏನೇನೋ ಬಯಸುವ ಭಾವಗಳು ನಿನ್ನೆ ಮೊನ್ನೆ ನಾಳೆಗಳ ನೆರಳಿನಲ್ಲಿ ಮರೆತಿದೆ ಇಂದಿನ ಬದುಕನ್ನು. ಬಂದಂತೆ ಸ್ವೀಕರಿಸಿ, ಜೊತೆ ಜೀವಿಸಿ, ಬರೆದು ಹೊಂದಿಸಿ. ಇದು ಹೊಂದಿಸಿ ಬರೆಯಿರಿ ಚಿತ್ರದ ಒಂದು ಸಾರಾಂಶ ನಿಮ್ಗೆ ಹೇಳಿತ್ತು. ಏನು ಸ್ಪಷ್ಟ ಹೇಳ್ಬಿಟ್ಟ, ಇನ್ನು ಮಗಪ್ ಮಾಡಿಲ್ಲ, ಆ್ಯಕ್ಚುಲಿ ತುಂಬ ಅರ್ಥ ಇದೆ ಇದು, ಬ್ಯಾಟ್ ಹೊಡೆದಿಲ್ಲ. ಯಾಕಂದರೆ ಇದನ್ನು ನಾರ್ಮಲಾಗಿ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ತುಂಬ ಡೆಪ್ತ್ ಇದೆ ಸಿನಿಮಾದಲ್ಲಿ, ಪ್ರತಿಯೊಂದು ಪಾತ್ರದಲ್ಲಿ, ಕಥೆಯಲ್ಲಿ, ಸನ್ನಿವೇಶಗಳಲ್ಲಿ. ಒಬ್ರೊಬ್ರು ಒಂದೊಂದು ಥರದಲ್ಲಿ ಕಾಣುತ್ತೆ, ಒಂದೊಂದು ಡೈಮೆನ್ಷನಲ್ಲಿ ಕಾಣುತ್ತೆ. ಆ್ಯಂಡ್ ನನಗೆ ಏನಕ್ಕೆ ಸ್ಪೆಷಲ್ ಅಂತ ಮ್ಯಾಮ್ ಕೇಳ್ತಿದ್ರು, ಐ ಮೀನ್ ಎಲ್ಲರೂ ಕೇಳಿದಾಗೆ ನನಗೆ ತುಂಬ ರೀತಿಯಲ್ಲಿ ಸ್ಪೆಷಲ್ಲು. ಏನಕ್ಕೆ ಒಂದು ರೀಸನ್ ಏನಂದರೆ ಐದು ಥರ, ನಾಲ್ಕರಿಂದ ಐದು ಥರದ ಲುಕ್ಕು ಮತ್ತು ಪಾತ್ರನ ಇದರಲ್ಲಿ ಪ್ಲೇ ಮಾಡಿದ್ದೀನಿ. ಯಾಕಂದರೆ 12 ವರ್ಷ ಜರ್ನಿ ಇರೋದ್ರಿಂದ ಪ್ರತಿಯೊಂದು ಕಾಲಘಟ್ಟದಲ್ಲೂ ಆ ರೀತಿಯಲ್ಲಿ ಹೇಗೆ ಕಾಣಿಸ್ಕೋಬೇಕು, ಬಾಡಿ ಲ್ಯಾಂಗ್ವೇಜ್, ಡ್ರೆಸ್ಸಿಂಗ್ ಸ್ಟೈಲ್, ಹೇರ್ ಸ್ಟೈಲ್ ಎಲ್ಲದು. ಸೊ ಒಂದು 4-5 ಹೇರ್ ಸ್ಟೈಲ್ ಕೂಡ ಇದ್ರಲ್ಲಿ ಕಾಣುತ್ತೆ. ನಮ್ಮ ಫ್ರೆಂಡ್ಸ್ ತುಂಬ ಜನ ಚೆನ್ನಾಗಿ ಕಾಣ್ತಿದ್ಯಾ ಚೆನ್ನಾಗಿ ಕಾಣ್ತಿದ್ಯಾ ಅಂದರು. ಯಾವ ಥರ ಕಾಣ್ತಿದ್ಯಾ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂದರು, ನೀನು ಐಶಾನಿ ಇಬ್ಬರು ಒಂದೇ ಥರ ಕಾಣಿಸ್ತೀರಾ ಅಂತ ಅಂತಿದ್ರು. ಅದು ಏನು ಹೊಗಳಿದ್ರು, ಬೈದ್ರು, ನಿಜವಾಗ್ಲು ಗೊತ್ತಾ ಹೆಂಗೆ ತಗೋಬೇ, ಹೊಗಳಿರ್ತಾರೆ ಅಂತ ಇವರು ಹೇಳ್ತಿದ್ರು. ಇಬ್ಬರು ಒಂದೇ ಥರ ಕಾಣಿಸ್ತಿದ್ದೀವಿ ಅಂತ ಒಂದೊಂದು ಸೀನಲ್ಲಿ, ಗೊತ್ತಿಲ್ಲ ಯಾರು, ನೀವು ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಥ್ಯಾಂಕ್ಸ್ ಟು ಜಗನ್ನಾಥ್ ಸರ್ ಈ ಒಂದು ಪಾತ್ರನ ನನಗೆ ಅಪ್ರೋಚ್ ಮಾಡಿ ಇದನ್ನು ಮಾಡಿಸೋದಕ್ಕೆ. ಆ್ಯಂಡ್ ತುಂಬ ವರ್ಕ್ ಮಾಡಿದ್ದೀವಿ ಈ ಪಾತ್ರಕ್ಕೆ. ಆ್ಯಂಡ್ ತುಂಬ ಯಾರಿಗೂ ನರ್ವಸ್ ಇಲ್ಲ, ಎಲ್ಲರಿಗೂ ತುಂಬ ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಬಗ್ಗೆ ನಮ್ಮ ಜೊತೆಗೆ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಒಂದು ವಿಷಯ ಟಾಕ್ಸ್ ಕೇಳಿಬರ್ತಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅಶ್ವಿನಿ ಮ್ಯಾಮ್, ಹ್ಯೂಜ್ ಥ್ಯಾಂಕ್ಸ್ ಟು ಅಶ್ವಿನಿ ಮ್ಯಾಮ್, ಬಿಕಾಸ್ ಅವ್ರ ಈ ಇವೆಂಟ್ನ ಒಂದು ದೊಡ್ಡ ಪವರ್ಫುಲ್ ಇವೆಂಟ್ನ ಮಾಡಿದ್ದಾರೆ. ಬಿಗ್ ಥ್ಯಾಂಕ್ಸ್ ಟು ಅಶ್ವಿನಿ ಮ್ಯಾಮ್, ಈ ಥರ ಸಪೋರ್ಟ್ ನಮಗೆ ಬೇಕಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಎವ್ರಿಬಡಿ ಇಲ್ಲಿ ಬಂದಿರೋರು ಎಲ್ರಿಗೂ. ಆ್ಯಂಡ್ ನನ್ನ ಸ್ಟಾರ್ ಕಾಸ್ಟ್ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ, ಪ್ರವೀಣ್ ಹೇಳಿದ್ದಾರೆ, ಭಾವನ ಅವ್ರು ಹೇಳಿದ್ದಾರೆ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಇವರೊಟ್ಟಿಗೆ ನಾನು ಆ್ಯಕ್ಟ್ ಮಾಡಿದ್ದಕ್ಕೆ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ, ನಾನು ಚೆನ್ನಾಗಿ ಕಾಣಿಸಿದ್ದೀನಿ. ಸೊ ಕ್ರೆಡಿಟ್ಸ್ ಬರೀ ಕ್ಯಾಮ್ರಾಮ್ಯಾನು ಡೈರೆಕ್ಟರ್ಗೆ ಅಷ್ಟೇ ಅಲ್ಲ, ನನ್ನ ಕೋ ಆ್ಯಕ್ಟರ್ಸ್ ಕೂಡ ಹೋಗುತ್ತೆ ನಾನೇನಾದರೂ ಚೆನ್ನಾಗಿ ಕಂಡಿದ್ರೆ. ಥ್ಯಾಂಕ್ ಯು.